ಅಲ್ಲಿ ಯಡಿಯೂರಪ್ಪ ಮಕ್ಕಳಿಗೆ ಹೇಳಿದ್ರಲ್ಲ, ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟ್ರು ಎಲ್ಲ ಹೇಳ್ಕೊಂಡವ್ರಲ್ಲ, ಇದ್ಯಾವ ಚೀಫ್ ಮಿನಿಸ್ಟರ್? ಈಗ ಸೂಪರ್ ಚೀಫ್ ಮಿನಿಸ್ಟ್ರು ಒಬ್ಬ ಮುಖ್ಯಮಂತ್ರಿ ಫೋನ್ ಮಾಡಿ ಯಾವುದು ಮಾಡಬೇಕು ಅಂತ ಹೇಳಿ, ಯಾರೋ ಬೇರೆ ದೊಡ್ಡ ಲಿಸ್ಟೇ ಕೊಟ್ಟವ್ರೆ ಅಂತ ಹೇಳಿದಾಗ ಕೊಡಿಲ್ಲ, ನಾನು ಹೇಳ್ತೀನಿ. ಏ ಮದೇವ, ನಾನು ಹೇಳಿದ್ರೆ ನಾಲ್ಕೈದು ಬಿಟ್ಟು ಯಾವುದು ಬೇಕಿಲ್ಲ. ಯಾರವನು ಮಹದೇವ? ಯಾರು ಮಹದೇವ? ಇವನು ಯಾರು? ಲೇಬರ್ ಇನ್ಸ್ಪೆಕ್ಟರ್. ಅವನು ಸಬ್ ರಿಜಿಸ್ಟ್ರಾರ್ ಆಗಿ ಅವನಿಗೆ ಇಲ್ಲಿಗೆಲ್ಲ ಪ್ರಮೋಷನ್ ಕೊಟ್ಟಿರೋದು ಯಾರು? ಇಂಥವ್ರು ನಿಮ್ಮ ಕಚೇರಿಗೆ ಹಾಕೊಂಡಿದ್ದೀರಲ್ಲ, ಬೇರೆ ಯಾರು ಸಿಗಲೇ ಇಲ್ವಾ ನಿಮಗೆ? ಯಾಕೆ ನಾವೆಲ್ಲ ಸುಳ್ಳುಗಾರರು, ಕುಮಾರಸ್ವಾಮಿಗೆ ಬೇರೆ ಕೆಲಸ ಇಲ್ಲ ಎಲ್ಲ ಹೇಳ್ತೀರಿ. ನೀವು ಪ್ರಾಮಾಣಿಕರಲ್ವಾ? ನೀವು ಪ್ರಾಮಾಣಿಕರಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವು ಪ್ರಾಮಾಣಿಕರು ಅಂತ ಹೇಳೋದ್ರಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಮಹದೇವ ಅಧಿಸೂಚನೆ ಇಲ್ಲಿ ಸರ್ಕಾರದ್ದು, ಆರು ಮಹದೇವ ಉಪ ನೋಂದಣಾಧಿಕಾರಿಗಳು ಗಂಗಾನಗರ ಬೆಂಗಳೂರು ಇವರನ್ನು 23/5/23 ಜಾರಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನಿಯೋಜನೆ ಮೇಲೆ ನೇಮಿಸಿದೆ. ಏನು ಕೆಲಸ ಇವೊಂದು? OSDದು ಕೆಲಸ ಏನಿವೊಂದು? ವಿಶೇಷ ಕರ್ತವ್ಯಾಧಿಕಾರಿದು ಯಾವ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ? ನಿಮ್ಮ ಮಗ ಅವನಿಗೆ ಫೋನ್ ಕೊಡಿಲಿ ಅಂತೇಳಿ ನೀವು ಮಾಡಿದ ಫೋನಿಂದಲೇ ಯಾವ ಲಿಸ್ಟ್ ಬಗ್ಗೆ ಹೇಳಿದ್ರು? ನಾನು ಹೇಳಿದ ನಾಲ್ಕು ಮಾತ್ರ ಮಾಡಬೇಕು, ಇನ್ನುಳಿದ ಅವಶ್ಯಕತೆ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಯಾವ ಲಿಸ್ಟ್ ಅದು? ಇನ್ನೇನು ಬೇಕು ಇದಕ್ಕಿಂತ? ಇನ್ಯಾವುದ್ರ ಬಗ್ಗೆ? ವಿವೇಕಾನಂದ ಅಂದ್ರೆ ಯಾರು? ಕೊಡಿ ತನಿಖೆಗೆ, ಇದೇನು ಅಂತ ಹೇಳಿ. ಇದೇನಕ್ಕೆ ಫೋನ್ ಮಾಡಿದ್ರಿ? ಇದು ಯಾವುದು ಲಿಸ್ಟ್ ಅದು? ಇದು ವರ್ಗಾವಣೆಗೆ ಮಾಡಿದ್ರು ಅಂತ ಹೇಗೆ ಅಂತ ನೀವು ಕೇಳ್ತಿರಲ್ಲ, ಅಲ್ಲಿ ತೋರಿಸಿದ್ನಲ್ಲ. ಯಡಿಯೂರಪ್ಪನವರು ವಿಜಯಂತದ ಬಗ್ಗೆ ಇದೇ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ ಹಿಂದೆ, ಯಾವ ಆಧಾರದ ಮೇಲೆ ಮಾತಾಡಿದ್ರು? 20-25% ಅಂತ ಹೇಳಿ. ಈಗ ನಿಮ್ಮ ಕೆಂಪಣ್ಣ ಏನು ಹೇಳಿದ್ರು ಮೊನ್ನೆ ಡೆಪ್ಯೂಟಿ CM ಭೇಟಿ ಮಾಡಿ ಹೊರಗಡೆ ಬಂದು, ಈ ಸರ್ಕಾರದಲ್ಲಿ ಅಲ್ಲಿ ಯಾರೋ ಕಾರ್ಪೊರೇಷನಲ್ಲಿ ಯಾರೋ ಚೀಫ್ ಇಂಜಿನಿಯರಿಂಗ್ ಚೀಫು ವಸೂಲಿ ಮಾಡ್ತಾವನೆ ಇವರುಗಳ ಹೆಸರಿನಲ್ಲಿ. ನಾನು ಹೇಳಿದ್ದೀನಿ ಪ್ರಹ್ಲಾದ್, ನಾನು ಹೇಳಿದ್ದೀನಿ ಆಕ್ಷನ್ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಕೆಂಪಣ್ಣ ಹೇಳಲಿಲ್ವಾ ಇವ್ರನ್ನ? ಈ ಕೆಂಪಣ್ಣಂದು ಇದ್ರ ಮೇಲೆ ತಾನೇ ನೀವು 40% ಅಂತ BJP ಸರ್ಕಾರದ ಮೇಲೆ. ಒಂದೊಂದು ಪೋಸ್ಟ್ಗೆ 3-4 ಜನ ಎಷ್ಟು ಕೇಸ್ಗಳು ಹಾಕೊಂಡು ಮುಂದೆ ಬಂತವೆಲ್ಲ, ಯಾತಕ್ಕೆ ಆ ಥರ ಮಾಡ್ಕೊತಾ ಇದ್ದೀರಿ? ಇವನ ಕೆಲಸ ಏನು ಇವುದು? ಆ್ಯಕ್ಚುಲಿ ಹೇಳ್ತೀರಿ ಪದೇ ಪದೇ ಮಾನವ ಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳ್ತಿದ್ರಿ. ಆಗ ವಿರೋಧ ಪಕ್ಷದಲ್ಲಿ ಫ್ಲೋರಲ್ಲಿ ನಿಂತ್ಕೊಂಡು ನಿಮ್ಮನ್ನು ನಾನು ಅದಕ್ಕೆ ಕೇಳಿದ್ದು, ನಿಮ್ಮೊಬ್ಬರಿಗೆ ಮಾನ ಮರ್ಯಾದೆ ಇರೋದು? ಏನೇನು ನಡೀತಾ ಇದೆ ಮಾಡ್ಕೊಳ್ಳಿಕ್ಕೆ ಅಂದರೆ ಇಲ್ಲಿ ಸಾರ್ವಜನಿಕವಾಗಿಯೇ ಇದು ಈ ಪರಿಸ್ಥಿತಿ ಇದ್ದರೆ ಅವ್ರು ಕರೆ ಮಾಡಿ ಆ ಕರೆ ಒಳಗೆ ಏನೇನು ಚರ್ಚೆ ಮಾಡ್ಕೊಂಡ್ರಿ? ನೀವು ಹೊಡಿತಾ ಇದ್ದೀರಿ,